महासूर्य चंद्राग्निनेत्रं पवित्रं महागाढतिमिदांतकं सौरगात्रं महाकांतिबीजं ते नानिम कौशिकलरिगू केस लॉगे स्वागत वीक्षकरे धर्मस्थल धर्म केसरुव स्थल ಅಲ್ಲೊಂದು ಅನೇಕ ತರಹದ ವಿಚಾರಗಳಿರ್ಬೋದು ವೀಕ್ಷಕರೇ. ಅನ್ನಪ್ಪ ಸ್ವಾಮಿ ಬೆಟ್ಟ, ಬಾಹುಬಲಿ ಬೆಟ್ಟ, ಕಾರಣ ಮ್ಯೂಸಿಯಂ ಇರ್ಬೋದು, ಮಂಜುಷ್ಕ ಮ್ಯೂಸಿಯಂ, ಎಲ್ಲ ತರಹ ನೋಡುವ ಇವತ್ತಿನ ಸಂಚಿಕೆಯನ್ನು ಶುರು ಮಾಡುವ ಎಲ್ಲರಿಗೂ ಸ್ವಾಗತ. ವೀರೇಂದ್ರ ಹೆಗ್ಡೆರಿಯವರೊಂದು ನೇತೃತ್ವದಲ್ಲಿ ಮಂಜುಷ್ಕ ಸಂಗ್ರಹಾಲಯ ಎಂದು ಮಾಡಿದ್ದಾರೆ. ಒಂದು ಉತ್ತಮವಾದ ವ್ಯವಸ್ಥೆ ವೀಕ್ಷಕರೇ. ಅಂದರೆ ಹಳೆಯ ಕಾಲದಿರುವಂತಹ ಪದ್ಧತಿಯನ್ನು ಯಾವ ಥರ ನೋಡ್ಬೋದು ಅಂತ, ಅನೇಕ ಥರದಿರ್ಬೋದು, ಅಲ್ಲಿರುವಂತಹ ಒಂದೊಂದು ಶಿಲೆಕಲ್ಲಿಂದ ಮಾಡಿರ್ಬೋದು, ಆಗಿನ ಕಾಲದ ಚಿತ್ರಕಲೆ ಪ್ರಮುಖವಾಗಿ ನೋಡಿದ್ರೆ ನೋಡಿ ಯಾವ ಥರ ಎಲ್ಲ ಪ್ರಮುಖವಾಗಿ ಮಾಡಿದ್ದಾರೆ ಅಂತ. ಸುಂದರವಾದ ಒಂದು ಶೈಲಿ, ಆಗಿನ ಕಾಲದ ಶಿಲೆ ಯಾವ ಥರ ಇದ್ದಂದರೆ ನೋಡಲಿಕ್ಕೆ ಒಂದು ಚಂದವಾದ ಶಿಲೆ ನೋಡಿ. ಬಹಳ ಒಂದು ಮರದಿಂದ ಆಕೃತಿಯ ನಿರ್ಮಾಣ ಮಾಡಿದಿರ್ಬೋದು. ಸುಂದರವಾದೊಂದು ನಂದಿ ನೋಡಿ, ತಾಮ್ರದ ನಂದಿ ವೀಕ್ಷಕರೇ. ಎಲ್ಲ ಹಳೆಯ ಕಾಲದ್ದು, ಅಂದರೆ ಎಲ್ಲ ಕಾಲದಿಂದಲೂ ಸಂಗ್ರಹ ಮಾಡಿದ್ದಾರೆ, ಒಂದೊಂದು ಕಡೆಯಿಂದ ಅದನ್ನು ಸಂಗ್ರಹ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಇದರಿಂದ ಬಹಳ ಜನಕ್ಕೆ ಸುಂದರ ನೋಡಿ. ಇದು ಕ್ಯಾಮರಾ ಹಳೆಯ ಕಾಲದ್ದು ನೋಡಿ. ಬಹಳ ಒಂದು ಸುಂದರವಾದ ಕೆತ್ತನೆಗೆ ನೋಡಿ, ಮರದಿಂದ ಮಾಡಿದಂತಹ ಒಂದು ಚಾವಣಿ ಇರ್ಬೋದು. ಬಹಳ ಒಂದು ಸುಂದರವಾದ ನೋಡಿ, ಅನೇಕ ಥರದ ನೋಡಿ. ಇಲ್ಲಿ ನೋಡಿ ಅನೇಕ ಥರದ ದೇವರುಗಳ ಒಂದು ಚಿತ್ರವನ್ನು ಇದರಲ್ಲಿ ಕೆತ್ತನೆ ಮಾಡಲಾಗಿದೆ. ಬಹಳ ಒಂದು ಸುಂದರವಾದ ವಿನಿಮಯ ಅಂತ ಹೇಳ್ಬೋದು ವೀಕ್ಷಕರೇ. ನೋಡಿ ಈಗ ನೀವು ಕಾಣಿಸ್ತಿದೆ 1970 ಇದ್ದಂಥ ಒಂದು ರಥ ಅಂತ, ಒಂದು ಶ್ರೀರೈ ಮಂಜುನಾಥ ಸ್ವಾಮಿಯನ್ನು ಹೇಳುತ್ತಿದ್ದ ರಥ ಇದೆ ನೋಡಿ. ಈಗ ಇದು ಬೇರೆ ಒಂದು ರಥ ಬಂದಿದೆ 2014 ತನಕ, ಇದೊಂದು ರಥವನ್ನು ಇದು ಮಾಡ್ತಿದ್ರು. ಭಾಳ ಒಂದು ಸುಂದರವಾದ ಕೆತ್ತನೆಗೆ ನೋಡಿ ಯಾವ ಥರ ಇದೆ ಅಂತ ನೋಡಿ. ಡಕೋಟಾ ವಿಮಾನ ಅಂತ, ಮಂಜುಷ್ಕಾದ ನಂತರ ಬರುವಾಗ ನಮ್ಗೆ ಸಿಗುವುದು ಡಕೋಟಾ ವಿಮಾನ. ಶ್ರೀ ವೀರೇಂದ್ರ ಹೆಗ್ಡೆರೆಯವರು ಇದನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ ವೀಕ್ಷಕರೇ ನೋಡಿ. ಭಾಳ ಸುಂದರವಾದಂತಹ ವಿಮಾನ ಇರ್ಬೋದು, ಭಾರತೀಯ ತರಬೇತಿ ವಿಮಾನ ಅಂತ ವೀಕ್ಷಕರು. ಅಂದರೆ ನಮ್ಮ ಭಾರತೀಯರೊಂದು ಯಾವ ರೀತಿ ಸೇನೆಗೆ ಉಪಯೋಗಿಸುತ್ತಿದ್ದ ವಿಮಾನ ನಮಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿಗೆ ಬಂದರೆ ನಮ್ಗೆ ಎಲ್ಲ ಥರದನ್ನು ನೋಡ್ಬೋದು. ನಮಗೆ ನೆಕ್ಸ್ಟಾಗಿ ನಾವು ಬಂದದ್ದೇ ಬಾಹುಬಲಿ ಬೆಟ್ಟ ಅಂತ. ಬಾಹುಬಲಿ ಸ್ವಾಮಿಯವರು ನೆಲೆಸಿರುವಂಥ ಶ್ರೀ ಧರ್ಮಸ್ಥಳದಲ್ಲಿ ನೆಲೆಸಿರುವಂಥ ಒಂದು ಬೆಟ್ಟ ನೋಡಿ. ಇಲ್ಲಿ ನಿಮಗೆ ಸುಮಾರು ಒಂದು ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋಗಬೇಕು, ಒಂದು 200 ಮೆಟ್ಟಿಲುಗಳನ್ನ ಹತ್ತಿಕೊಂಡು ಹೋದರೆ ಬಾಹುಬಲಿ ಬೆಟ್ಟ ಸಿಗ್ತದೆ. ಒಂದು ಸುಂದರವಾದೊಂದು ಒಳ್ಳೆಯ ರೀತಿಯ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಎಲ್ಲರಿಗೆ ಹೋಗಲಿಬೇಕು ಅಂತ ನೋಡಿ. ಬಹಳ ಒಂದು ಸುಂದರವಾಗಿ ಹಲವಾರು ಬೆಟ್ಟ ನೋಡಿರ್ಬೋದು. ಬಾಹುಬಲಿ ಬೆಟ್ಟ ಎಲ್ಲೆಲ್ಲ ಒಂದೊಂದು ಪ್ರದೇಶದಲ್ಲಿದೆ, ಒಂದು ಧರ್ಮಸ್ಥಳದ ಪ್ರದೇಶ ನೋಡಿರೋ ಕೆತ್ತನೆ ನೋಡಿ ವೀಕ್ಷಕರೇ. ಒಂದು ಕಲ್ಲಿನಿಂದ ಬಹಳ ಒಂದು ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ. ಅಲ್ಲಿರುವಂಥ ಅನೇಕ ಥರದ ವಿಚಾರಗಳನ್ನು ನೋಡಿರ್ಬೋದು ನೋಡಿ. ಯಾವ ರೀತಿಯೆಲ್ಲ ಸರಳಿನ ರೂಪದಲ್ಲೆಲ್ಲ ಕೆತ್ತನೆ ಮಾಡಿದ್ದಾರೆ ಅಂತ ನೀವು ನೋಡಿ. ಸುಂದರ ಒಂದು ಅನೇಕ ಥರದ ವಿಚಾರ ನೋಡ್ಬೋದು. ಹಿಂಬದಿಯಿಂದ ಬಾಹುಬಲಿ ಕೆತ್ತನೆ ನೋಡಿ ಯಾವ ರೀತಿ ಬರೆದಿದ್ದಾರೆ. ಶಾಸನಗಳೆಲ್ಲ ಬರೆದದ್ದು ನೋಡಿರ್ಬೋದು ಯಾವ ರೀತಿ ಅಂತ ನೋಡಿ. ಸುಂದರವಾದ ಕೆತ್ತನೆಗೆ ಬಹಳ ಒಂದು ಹಲವಾರು ಜನ ಸಾವಿರಾರು ಜನರು ಇಲ್ಲಿಗೆ ಆಗಮಿಸುತ್ತಾರೆ ವೀಕ್ಷಕರೇ ನೋಡಿ. ಬಾಹುಬಲಿ ಬೆಟ್ಟಕ್ಕೆ ನೋಡಿ, ಶಾಸನ ಮೂಲಕ ಎದುರುಗಡೆಯಿಂದ ಯಾವ ಥರ ಕಾಣ್ತ ನೋಡಿ. ಒಂದು ಕೆತ್ತನೆ ಅಂದರೆ ಆ ಕಲಾಕಾರರು ಆ ಕಲಾಕೃತಿಯನ್ನು ಯಾವ ರೀತಿ ಕೆತ್ತನೆ ಮಾಡ್ತಾರೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಬಹಳ ಒಂದು ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ. ಬನ್ನಿ ವೀಕ್ಷಕರೇ, ಬಾಹುಬಲಿಯನ್ನು ನೋಡುವ ಬನ್ನಿ ನೋಡಿ ಯಾವ ರೀತಿ ಸುಂದರವಾಗಿ ಕೆತ್ತನೆ ಮಾಡಲಾಗಿದೆ ಅಂತ. ಬಾಹುಬಲಿ ಸುಮಾರೊಂದು ನೋಡಿ, ಭಾಳ ಸುಂದರವಾದ ಕೆತ್ತನೆ. ಧರ್ಮಸ್ಥಳದ ಬಾಹುಬಲಿ ಒಂದು ನೋಟ ವೀಕ್ಷಕರೇ. ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧರ್ಮಸ್ಥಳದ ಒಂದು ಸಣ್ಣದ ತುಣುಕನ್ನು ಹೇಳಿದೆ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು.